ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರಿ ನಾನು ಸೂಪರ ಇದ್ದೆ ನೀವೆಲ್ಲ ಸೂಪರ ಇದ್ದರೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನಿವತ್ತು ಫುಲ್ ಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ಸೊ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟನ್ನ ಕಡಲೆಪುರಿ ಬತ್ತಲ್ಲ ಅಂದರೆ ನಮ್ಮ ಕಡೆ ಮಂಡಕ್ಕಿ ಅಂತ ಕರೀತರ ಅದರ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ದೆ ಮುಂಚಿನ ದಿನ ಒಂದು ಈವ್ನಿಂಗ್ ಟೈಮಲ್ಲಿ ಅಕ್ಕಿ ಉದ್ದನ ಎರಡನ್ನೂ ನೆನೆ ಹಾಕ ನಾನಿಲ್ಲಿ ಎರಡು ಆಗಷ್ಟು ಅಕ್ಕಿನ ತಗೊಂಡಿದ್ದೆ ಹಾಗೆ ಒಂದು ಮುಕ್ಕಾಲು ಕಪ್ಪು ಮುಕ್ಕಾಲು ಕಪ್ ಅಥವಾ ಒಂದು ಕಪ್ಪಾಪಷ್ಟು ಉದ್ದಿನ ಬೆಳೆನ ನೆನೆ ಹಾಕೊಂಡಿದ್ದೆ ದೋಸೆಗೆ ನಾವು ಮುಂಚಿನ ದಿನ ರುಬ್ಕಲ್ಲ ಹಾಗಾಗಿ ಸಂಜೆ ಟೈಮಲ್ಲಿ ನಾನು ಅಕ್ಕಿ ಮತ್ತು ಉದ್ದನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೆ ಇದ್ರ ಜೊತೆಗೆ ನಾನು ಇಲ್ಲಿ ಕಡಲೆಪುರಿ ಅಂದರೆ ಕಡಲೆಪುರಿ ಅಂತ ಹೇಳಿದರೆ ಮಂಡಕ್ಕಿ ಅಂತ ನಮ್ಮ ಕಡೆ ಕರೀತಾರೆ ಬೆಂಗಳೂರು ಕಡೆಯೆಲ್ಲ ಕಡಲೆಪುರಿ ಅಂತ ಕರೀತಾರೆ ಸೊ ಅದನ್ನು ಇನ್ನೇನು ಕಡಿತಿ ಅಂಬತ್ತಿಗೆ ಅದನ್ನು ನೆನೆ ಹಾಕೊಂಡ್ಕೊ ಒಂದು ಐದು ನಿಮಿಷ ನೆನೆ ಹಾಕೊಂಡ್ರೆ ಸಾಕು ಮಂಡಕ್ಕಿನ ಈಗ ಆಲ್ರೆಡಿ ಒಂದು ಐದು ಐದರಿಂದ ಹತ್ತು ನಿಮಿಷ ಆಯಿತು ಈಗ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡ್ಕೋ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ದೋಸೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಹೋಲೋಲಾಗಿ ಬರುತ್ತೆ ನಾವು ಉದ್ದಿನ ದೋಸೆ ಹೆಂಗೆ ಮಾಡುತ್ತಲ್ಲ ಸೇಮ್ ಅದೇ ಟೇಸ್ಟಾಗಿ ಅದೇ ಥರ ಬರುತ್ತೆ ಇದಕ್ಕೆ ನಾವು ಸ್ವಲ್ಪ ಉದ್ದನ ಕಮ್ಮಿ ಹಾಕೊಂಡ್ರೆ ನಡೀತು ಯಾಕಂದರೆ ನಾವು ಇಲ್ಲಿ ಕಡಲೆಪುರಿ ಯೂಸ್ ಮಾಡ್ತಿತ್ತಲ್ಲ ಹಾಗಾಗಿ ಉದ್ದಿನ ನಾವು ಉದ್ದಿನ ದೋಸೆಗೆ ಮಾಡುವಷ್ಟು ಉದ್ದ ಹಾಕಂತಲ್ಲ ಉದ್ದಿನ ಕ ಬೆಳೆನ ಅಷ್ಟು ಹಾಕಬೇಕಂತೇನಿಲ್ಲ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆತ ಇವಾಗ ಇದಿಷ್ಟನ್ನು ನಾನು ರುಬ್ಕೊತಾ ಇದ್ದೆ ಅಂದರೆ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡ್ಕಂತೇನಿಲ್ಲ ಎಲ್ಲ ಒಟ್ಟಿಗೆ ಸೇರ್ಕೊಂಡು ರುಬ್ಕೊಳ್ಕು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೆ ಅಕ್ಕಿ ಉದ್ದನ ಕೂಡ ಲಾಯ್ಕ್ ಮಾಡಿ ತೊಳ್ಕೊಂಡು ಅದನ್ನು ಹಾಕೊಂಡಿದ್ದೆ ಮಿಕ್ಸಿ ಜಾರಿಗೆ ಹಾಗೆ ಈ ಕಡಲೆ ಪುರಿನ ಸಹ ಒಂದು ಐದರಿಂದ ಹತ್ತು ನಿಮಿಷ ಹಾಕಿ ಈಗ ಅದನ್ನು ಸಹ ರುಬ್ಕೊಂಬಕ್ಕೆ ಹಾಕೊತಾ ಇದ್ದೆ ಇದನ್ನು ನಾವು ಎಷ್ಟು ನುಣ್ಣಗಾತೋ ಅಷ್ಟು ನುಣ್ಣನ ಇವಾಗ ರುಬ್ಕೊಂಬ ನನಗೆ ರುಬ್ಕೊಂತಾ ಇದೆ ನೀವು ಇದನ್ನ ಗ್ರೈಂಡರಿಗೆ ಹಾಕಿಯೂ ಸಹ ರುಬ್ಕೊಂಡ್ಲಕ್ ಗ್ರ ಗ್ರೈಂಡರಿಗೆ ಹಾಕೊಂಡ್ರೆ ಇನ್ನೂ ಒಳ್ಳೆ ಆಯ್ತು ಬಟ್ ನಾನಿಲ್ಲಿ ಇವತ್ತು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೆ ಕಣಿ ಈಗ ರುಬ್ಕೊಂಡೆಲ್ಲ ರೆಡಿ ಆಯಿತು ಸ್ವಲ್ಪ ದಪ್ಪನೇ ರುಬ್ಕೊಂಡಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೊತಾ ಇದ್ದೀಗ ಮಿಕ್ಸಿ ಜಾರಲ್ಲಿ ಹೆಂಗೂ ಹಿಟ್ಟೆಲ್ಲ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇವಾಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಓವರ್ ನೈಟ್ ಇಟ್ ಇಟ್ಕು ನಾವು ಉಪ್ಪನ್ನ ಈಗ ನೈಟ್ ಕೂಡ ಹಾಕಲಕ್ಕ ಅಥವಾ ನಾವು ಮಾರ್ನಿಂಗು ತಿಂಡಿ ಇನ್ನೇನು ಮಾಡುತ್ತಲ್ಲ ಅಷ್ಟೊತ್ತಿಗೆ ಉಪ್ಪು ಹಾಕೊಂಡ್ರು ನಡೀತು ನಾನು ರಾತ್ರಿ ಹಾಕೋದಿಲ್ಲ ಬೆಳಿಗ್ಗೆ ಇನ್ನೇನು ದೋಸೆ ಮಾಡೋದಕ್ಕೆ ಉಪ್ಪು ಹಾಕೊಂಡು ರೆಡಿ ಮಾಡ್ಕಂತೆ ಇದೀಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಆಲ್ರೆಡಿ ಚಟ್ನಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಚಟ್ನಿ ರೆಸಿಪಿನ ತೋರಿಸ್ತಿಲ್ಲ ಯಾಕಂದರೆ ಚಟ್ನಿ ಆಲ್ರೆಡಿ ಎಲ್ರಿಗೂ ಗೊತ್ತಲ್ಲ ಮಾಡೋಕೆ ಅದೇ ರೀತಿ ನಾನು ಸಹ ಮಾಡೋದು ಇನ್ನು ಬೇಕಿದ್ರೆ ಚಟ್ನಿ ರೆಸಿಪಿ ಬೇಕಿದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದರ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಈ ಥರ ಚಟ್ನಿ ನಾನಿಲ್ಲಿ ಪುದೀನ ಮತ್ತು ಕುತ್ತಂಬ ಸೊಪ್ಪಿ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿರೋದು ಆ ರೀತಿ ಚಟ್ನಿಗೆ ಒಂದು ಈರುಳ್ಳಿ ಒಗ್ಗರಣೆ ಬಿದ್ದರೆ ಅಂತೂ ಸೂಪರಾಗಿ ಟೇಸ್ಟಾಗಿ ಆಗಿ ಬರುತ್ತೆ ಈಗ ನಾನು ಒಗ್ಗರಣೆ ಹಾಕೋದನ್ನ ತೋರಿಸ್ತಾ ಇದ್ದೆ ಕಣಿ ಫಸ್ಟಿಗೆ ನಾನು ದೋಸೆ ಮಾಡ್ಕೊಂಡು ಮುಂಚೆ ನಾನು ಚಟ್ನಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ನಂತರ ಬಿಸಿ ಬಿಸಿ ದೋಸೆ ಲೈಕ್ ಲಾಯ್ಕಾಗ್ತಲ್ಲ ಅಂತ ಹೇಳಿ ಈಗ ನಮ್ಮ ಮನೇಲಿ ಆಲ್ರೆಡಿ ಚಟ್ನಿಯನ್ನು ರೆಡಿ ಆಯಿತು ಕಣಿ ಈಗ ದೋಸೆ ಹಿಟ್ಟು ಹೆಂಗಾಯ್ತು ಕಾಂಬ ದೋಸೆ ಹಿಟ್ಟು ಕಣಿ ಎಷ್ಟು ಲಾಯ್ಕಾಯಿ ಬಂದಿತ್ತಲ್ಲ ಫ್ರೆಂಡ್ಸ್ ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ದೋಸೆ ಒಳ್ಳೆ ಹೋಲ್ ಹೋಲಾಗಿ ಒಳ್ಳೆ ಸೂಪರಾಗಿ ಬರುತ್ತೆ ಈಗ ನಾನು ಇದಕ್ಕೆ ಉಪ್ಪನ್ನ ಆ್ಯಡ್ ಇದ್ದೆ ಪ್ರತಿಯೊಬ್ಬರ ಮನೆಯಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಏನು ಮಾಡೋದು ಒಂದು ಟೆನ್ಷನ್ ನಿಜವಾಗೂ ಎಲ್ಲ ಎಲ್ಲರಿಗೂ ಇದ್ದೇ ಇರುತ್ತಲ್ಲ ರೀತಿ ಸಹ ಒಂದ್ಸಲ ದೋಸೆನ ಮಾಡಿಬಿಟ್ಟು ಕಣಿ ಎಷ್ಟು ರುಚಿಯಾಗಿರುತ್ತೆ ಹಾಗೆ ಇಷ್ಟು ಸಾಫ್ಟಾಗಿ ದೋಸೆ ಬರುತ್ತೆ ಅಂತ ಈಗ ನಾನು ನಮ್ಮ ಮನೆಯಲ್ಲಿ ನೀರು ದೋಸೆಗೆ ಹೆಂಚಿದೆಯಲ್ಲ ಅದೇ ಹೆಂಚಲ್ಲಿ ನಾನೀಗ ದೋಸೆ ಮಾಡ್ತಾ ಇದ್ದೆ ಎಷ್ಟು ಒಳ್ಳೆ ಹೋಲಲ್ಲ ಆಗಿ ಬಂದಿತ್ತು ಕಣಿ ದೋಸೆ ನೀವು ಸಹ ಕಾಣ್ಲಾಕಿ ನಿಮಗೆ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳೆಲ್ಲ ಬೇಕಿದ್ರೆ ನನ್ನ ಇಂದಿರಾ ಅಡುಗೆ ಮನೆ ಚಾನಲಲ್ಲಿ ನಾನು ಆಲ್ರೆಡಿ ಕೆಲವೊಂದು ರೆಸಿಪಿಗಳನ್ನೆಲ್ಲ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಫ್ರೀ ಇದ್ದರೆ ಒಂದುಗಳಿಗೆ ಅದರ ವೀಡಿಯೋಸಕ್ಕೆ ಕಾಣಿ ಆಯ್ತಾ ದೋಸೆ ಕಾಣಿ ಎಷ್ಟು ಸೂಪರಾಗಿ ಬಂದಿತ್ತಲ್ಲ ಮನೆಯಲ್ಲಿ ಎಲ್ರಿಗೂ ಈ ರೀತಿ ದೋಸೆ ಮಾಡಿದರೆ ತುಂಬಾ ಖುಷಿ ಆಯ್ತು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಆವಾಗ ಈ ಥರ ದೋಸೆ ಎಲ್ಲ ಮಾಡ್ತೆ ಅದರಲ್ಲೂ ದೋಸೆ ಬೆಳಗಿನ ತಿಂಡಿ ತಿಂಡಿಯೆಲ್ಲ ತಿಂದ್ಬಿಟ್ಟು ಒಳ್ಳೆ ಆಯಿತು ಸೂಪರ್ ಆಯ್ತು ಇವತ್ತಿನ ಬೆಳಗಿನ ತಿಂಡಿ ಅಂತ ಹೇಳಿದರೆ ನಮ್ಮಂಥವರಿಗೆಲ್ಲ ಎಷ್ಟೊಂದು ಖುಷಿ ಆಯ್ತಲ್ಲ ಪ್ರತಿಯೊಬ್ಬರಿಗೂ ಹಾಗೆ ಅನಿಸುತ್ತೆ ಮನೆಯಲ್ಲಿ ತಿಂಡಿ ಚೆಂದ ಮಾಡಿ ತಿನ್ಕೊಂಡು ಲೈಕ್ ಆಯ್ತು ಇವತ್ತಿನ ತಿಂಡಿ ಅಂದರೆ ಎಷ್ಟೊಂದು ಖುಷಿ ಆಯ್ತಲ್ಲ ಕಣಿ ಫ್ರೆಂಡ್ಸ್ ಎಷ್ಟೊಂದು ಸೂಪರಾಗಿ ದೋಸೆ ರೆಡಿ ಆಯಿತು ಅದರ ಜೊತೆ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಬರುತ್ತೆನೊಂದು ಅದನ್ನು ಸಹ ಮಾಡ್ಕೊಂಡ್ರೆ ಒಳ್ಳೆ ಆಯ್ತು ನಮ್ಮ ಬೆಳಗಿನ ತಿಂಡಿ ಆದ ನಂತರ ಸ್ವಲ್ಪ ಅದು ಇದು ಎಲ್ಲ ಕೆಲಸ ಮಾಡ್ಕೊಂಡು ನಂತರ ಮಧ್ಯಾಹ್ನದ ಊಟಕ್ಕೆ ಈಗ ನಾನು ರೆಡಿ ಮಾಡ್ಕೊತ ಇದ್ದೆ ಅದನ್ನು ಸಹ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊತೆ ನಮ್ಮ ಮನೇಲಿ ಪಾಲಕ್ ಸ್ವಲ್ಪ ಸೊಪ್ಪು ತಂದದಿದ್ದಿತ್ತು ಸೊ ಪಾಲಕ್ ಸೊಪ್ಪನ್ನ ದಾಲ್ ಹಾಕ್ಬಿಟ್ಟು ಯಾವ ರೀತಿ ಸಾಂಬಾರು ಮಾಡ್ಕೊಂಬುದು ಅಂತ ತೋರಿಸ್ಕೊಡ್ತೇ ಈ ಸಾಂಬಾರು ಮಾಡೋದು ಹೆಂಗೆ ಅಂತ ನೀವು ಕಾಣಕೆ ಸೂಪರಾಗಿರುತ್ತೆ ಈ ಸಾಂಬಾರು ಕೂಡ ಬಾಲ್ಡ್ ರೈಸ್ಗಿಂತ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಒಂದೊಂದು ಸಲ ರೈಸ್ ಮಾಡುತ್ತೆ ಆ ಬಾಲ್ಡ್ ರೈಸ್ ಮಾಡೋಕ್ಕಿಂತ ವೈಟ್ ರೈಸ್ ಜೊತೆ ಆಗಿರುತ್ತೆ ಈ ನಂದಿನಿ ಹೋಟೆಲಲ್ಲಿ ಈ ರೀತಿ ಒಂದು ಸಾಂಬಾರು ಕೊಡ್ತರು ಅದ್ರ ಜೊತೆಗೆ ಸಾಂಬಾರು ಜೊತೆಗೆ ತುಪ್ಪ ಹಾಕ್ಕೊಂಡಂತೂ ಊಟ ಮಾಡಿದ್ರೆ ತುಂಬ ಅದರ ರುಚಿನೇ ಬೇರೆ ಇವತ್ತು ಹೆಂಗೆ ಮಾಡೋದಂತ ತೋರಿಸ್ತೆ ಕಾಣಿ ನಾನಿಲ್ಲಿ ತೊಗರಿಬೇಳೆನ ಹಾಕೊಂಡಿದ್ದೆ ತೊಗರುಬೇಳೆನ ಒಂದು ಕಪ್ ಅಪ್ ಅಷ್ಟು ಹಾಕೊಂಡು ಅದನ್ನ ಚಂದ ಮಾಡಿ ವಾಶ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ಟೊಮೆಟೊನ ಈಗ ಕಟ್ ಮಾಡ್ಕೊತ ಇದ್ದೆ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನಾನಿಲ್ಲಿ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಈ ಸಾಂಬಾರಿಗೆ ನಾವು ತೆಂಗಿನ ತುರಿ ಎಲ್ಲ ಹಾಕೇ ಇಲ್ಲ ನಮ್ಮ ನಮ್ಮೂರ ಕಡೆ ಎಲ್ಲ ಜಾಸ್ತಿ ತೆಂಗಿನಕಾಯಿ ನಾವಂತೂ ಜಾಸ್ತಿ ಯೂಸ್ ಮಾಡುತ್ತೆ ಅಂದರೆ ತೆಂಗಿನಕಾಯಿ ಇಲ್ಲಾಂದ್ರೆ ನಮ್ಗೆ ಅಡುಗೆನೇ ಇಲ್ಲ ಆ ರೀತಿ ಅಷ್ಟೊಂದು ಯೂಸ್ ಮಾಡ್ತಾ ಇರುತ್ತೆ ಬಟ್ ಈ ಈ ಸಾಂಬಾರಿಗೆ ತೆಂಗಿನಕಾಯಿ ಇಲ್ಲ ಅಂದ್ರೂ ನಾವು ಸಾಂಬಾರು ಮಾಡ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನಿದ ಯಾವಾಗಲೂ ಮಾಡ್ತಾ ಇರ್ತೆ ಅಂದರೆ ವಾರಕ್ಕೆ ಸಲ ಆದರೂ ಮಾಡೇ ಮಾಡ್ತೀನಿ ಯಾಕಂದರೆ ಸೊಪ್ಪನ್ನ ಅವಾಗ ಅವಾಗ ತಿಂದರೆ ಒಳ್ಳೇದಲ್ಲ ಅದರಲ್ಲೂ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಹಾಗಾಗಿ ನಾನು ವಾರದಲ್ಲಿ ಒಂದಿನ ಅಂತೂ ಪಕ್ಕ ಮಾಡೇ ಮಾಡ್ತೆ ಅದರಲ್ಲೂ ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪನ್ನ ಒಂದೊಂದು ಸಲ ವಾರದಲ್ಲಿ ಒಂದು ಸಲ ಮಾಡೇ ಮಾಡ್ತೆ ಈ ಬೇಸಿಗೆ ಟೈಮಲ್ಲಂತೂ ನಾವು ಸಾಂಬಾರು ಅಂತರ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿಬಿಟ್ಟು ಊಟ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಅದಕ್ಕೆ ಒಂದು ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಈ ರೀತಿ ಸೊಪ್ಪುಗಳನ್ನೆಲ್ಲ ತಂದ್ಕೊಂಡು ಸಾಂಬಾರು ಮಾಡಿದ್ರೆ ಬೇಸಿಗೆಗಾಲದಂತೂ ಸೂಪರ್ ಊಟ ಅಂತ ಹೇಳಕ್ಕೆ ನಾನಿಲ್ಲಿ ಈಗ ಪಾಲಕ್ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೆ ಆಲ್ರೆಡಿ ನಾನು ತೊಗರಿ ವಾಶ್ ಮಾಡ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ನಲ್ಲ ಅದಕ್ಕೇ ಈ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಾಗೆ ಇದ್ರ ಜೊತೆ ಶುಂಠಿ ಸಹ ಹಾಕು ಆ ಶುಂಠಿ ಹಾಕಿದ್ರೇ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ನಾನು ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ ಮತ್ತು ಎಕ್ಸ್ಟ್ರಾ ಸೊಪ್ಪನ್ನ ಸಪ್ರೇಟಾಗಿ ಇಟ್ಕೊಂಡಿದೆ ಅದರಿಂದ ಏನು ಮಾಡ್ತೇನೆ ಅಂತ ತೋರಿಸ್ತೆ ನಿಮಗೆ ಈ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ವಿಡಿಯೋನ ಕಾಣಿ ಈಗ ನಾನು ಇದ್ರ ಜೊತೆಗೆ ಈಗ ಶುಂಠಿನ ತೊರೆದು ಬಿಟ್ಟು ಹಾಕ್ತಾಯಿದ್ದೆ ಶುಂಠಿ ಮಾತ್ರ ಹಾಕೋದು ಮಿಸ್ ಮಾಡೋಕ್ಕೆ ಹೋಯ್ಬೇಡಿ ಅದರ ಫ್ಲೇವರೇ ತುಂಬ ಒಳ್ಳೆ ಅನಿಸುತ್ತೆ ಇದರ ಸಾಂಬಾರಿಗೆ ರುಚಿ ಕೊಡೋದೆ ಈ ಶುಂಠಿ ಹಾಗಾಗಿ ಶುಂಠಿನ ಸ್ಕಿಪ್ ಮಾಡೋಕ್ಕೆ ಕೈಬೇಡಿ ಶುಂಠಿನ ನಾನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಶುಂಠಿನ ಈಗ ತುರ್ದ್ಬಿಟ್ಟು ಹಾಕ್ತಾ ಇದ್ದೆ ಇದ್ರ ಜೊತೆಗೆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಜಾಸ್ತಿ ನೀರು ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕತ್ತೆ ನೀರು ಹಾಕಿಬಿಟ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಸಹ ಹಾಕ್ತಾಯಿದೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಬೇಳೆ ಒಳ್ಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬೇಯ್ತು ಅಂತ ಹೇಳಿ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದು ಆಮೇಲೆ ಇದಕ್ಕೊಂದು ಸ್ವಲ್ಪ ಹಳದಿನ ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ಬಿಸಿಲು ಮಾಡಿಕೊಂಡ್ರೆ ಸಾಕು ಒಳ್ಳೆ ಬೇಯ್ತು ತುಂಬ ಈಸಿ ಸಹ ಮಾಡೋಕ್ಕಿದು ನಂತರ ಏನಿಲ್ಲ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ನಮ್ಮದು ಸಾಂಬಾರು ರೆಡಿ ಆಯಿತು ಎಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಒಗ್ಗರಣೆ ಕೊಟ್ಟರೆ ಅದ ನಂತರ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ ಅದರಲ್ಲೂ ಬೆಳ್ಳುಳ್ಳಿ ಒಗ್ಗರಣೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಒಳ್ಳೇದಂತಲೇ ಹೇಳ್ತೆ ಈಗ ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತ ಇದ್ದೆ ಕಣಿ ಈಗ ಬೇಳೆ ಎಲ್ಲ ಹಾಗೆ ಸೊಪ್ಪು ಎಲ್ಲ ಲೈಕ್ ಬೆಂದಿತ್ತು ಒಂದು ನಾಲ್ಕು ವೀಸಲ್ಲಿ ಹಾಕಿದ್ ನಾನು ಅಷ್ಟೇ ಒಳ್ಳೆ ಬೆಂದಿತ್ತು ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ನಂತರ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಹೇಳಿದ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಂತ ಇದ್ದೆ ಸಾಸಿವೆ ಉದ್ದಿನ ಬೇಳೆ ಕರ್ಬೇದ್ ಸೊಪ್ಪು ಹಾಕೊಂಡ್ರೆ ಆಯಿತು ಇದಕ್ಕೀಗ ಒಗ್ಗರಣೆ ರೆಡಿ ಆಯ್ತಲ್ಲ ನಂತರ ಇದು ಫ್ರೈ ಆದಮೇಲೆ ಒಂದು ಸ್ವಲ್ಪತ್ತು ಫ್ರೈ ನಾನು ಸ್ವಲ್ಪ ಹಿಂಗ ಸಹ ಸೇಸ್ಕೊತ ಇದ್ದೆ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸಾಂಬಾರ್ಗೆ ಹಿಂಗು ನಾನು ಸ್ವಲ್ಪ ಜಾಸ್ತಿನೇ ಹಾಕಂತೆ ಯಾಕಂದ್ರೆ ಮನೇಲಿ ಹಿಂಗ್ ಸ್ಮೆಲ್ ಇದ್ರೆ ಊಟ ಒಳ್ಳೆ ಆತಂತಾನೆ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಿಂಗನ್ನ ಸೇಸ್ಕೊಂತ ಇದ್ದೆ ಇದಿಷ್ಟು ಹಾಕಿದ್ಮೇಲೆ ನಾವು ಬೇಯಿಸ್ಕೊಂಡಿತ್ತಲ್ಲ ಬೇಳೆ ಮತ್ತು ಸೊಪ್ಪನ್ನ ಅದಿಷ್ಟನ್ನ ಹಾಕೊಂಡ್ರೆ ಆಯ್ತು ಕಾಣಿ ಆಮೇಲೆ ಇದನ್ನ ಹಾಕಿದ ನಂತರ ಸ್ವಲ್ಪ ಹೊತ್ತು ಇದನ್ನ ಕುದಿಸ್ಕೊಂಡು ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಸಹ ನಾನು ಆ್ಯಡ್ ಇದ್ದೆ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಸಾಂಬಾರ್ಗೂ ಅಂದರೆ ವೆಜ್ ಮಾಡೋದಿದ್ರೆ ಪ್ರತಿಯೊಂದು ಸಾಂಬಾರ್ಗೂ ಬೆಲ್ಲ ಅಂತ ಹಾಕಿ ಹಾಕುತ್ತೆ ನೀವು ಕೂಡ ಒಂದು ಸಲ ಹಾಕಿ ಕಾಣಿ ಅದರ ಟೇಸ್ಟ್ ಯಾವ ಅಂತ ನಿಮಗೆ ಗೊತ್ತಾಗ್ತು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ತುಂಬ ರುಚಿ ಅಂತ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಈಗ ಕಾಣಿ ಸಾಂಬಾರು ಸಹ ರೆಡಿ ಆಯಿತು ಮಧ್ಯಾಹ್ನದ ಊಟದ ತಯಾರಿ ಆಯಿತು ಕಾಣಿ ಇದರ ಜೊತೆಗೆ ನಾನು ಪಾಲಕ್ ಸೊಪ್ಪಿನ ಪಕೋಡ ಅಂದರೆ ಪೋಡಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಕಾಣಿ ಈ ಸ್ ಪಾಲಕ್ ಸೊಪ್ಪು ಸಾಂಬಾರ್ ಜೊತೆ ಒಂದು ಸೈಡ್ಸಲ್ಲಿ ಪೋಡಿ ಇದ್ರೆ ಇನ್ನ ಇವತ್ತಿನ ಊಟ ಅಂತ ಸೂಪರ್ ಆಯಿತು ಅಂತಲೇ ಹೇಳಿದೆ ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಈಗ ಕಾಂಬ ಇಲ್ಲಿಗ ನಾನು ಒಂದು ಬೌಲ್ ಇಟ್ಕೊಂಡಿದ್ದೆ ಬೌಲಿಗೆ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೆ ಅದೇ ಬೌಲಲ್ಲಿ ಒಂದು ಅರ್ಧ ಕಪ್ ಆಪಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಸ್ಪೂನ್ ಆಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಸ್ವಲ್ಪ ಸ್ಪೈಸಿ ಆದಿದ್ರೆ ಒಳ್ಳೆಯದಾಗ್ತದೆ ಯಾಕಂದರೆ ಊಟಕ್ಕೆ ನಾವು ಯೂಸ್ ಮಾಡೋದಲ್ಲ ಹಾಗಾಗಿ ಒಂದು ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕೊಂಡು ಈಗ ಚೆಂದ ಮಾಡಿ ಈಗ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಬ ಖಾರ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ ಯಾಕಂದರೆ ಊಟಕ್ಕೆಲ್ಲ ಹಂಗಾಗಿ ಹಾಗಾಗಿ ಸ್ವಲ್ಪ ಸ್ಪೈಸಿ ಇದ್ದರೆ ಒಳ್ಳೆ ಆಯ್ತಂತೇಳಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದೆ ಈಗ ಇದಕ್ಕೆ ನೀರು ಹಾಕಿಬಿಟ್ಟು ಸ್ವಲ್ಪನೂ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೀಗ ಫ್ರೆಂಡ್ಸ್ ನೀವು ಯಾವತ್ತಾದರೂ ಈ ರೀತಿ ಪಾಲಕ್ ಪೋಡಿನ ಪಾಲಕ್ ಸೊಪ್ಪಿನ ಪೋಡಿನ ಮಾಡಿದರೆ ಮಾಡಿದರೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಎಷ್ಟು ಒಳ್ಳೆದಾಯ್ತ ಊಟಕ್ಕೆ ಎಷ್ಟು ಒಳ್ಳೆ ಆಗ್ತಲ್ಲ ಹಾಗಾಗಿ ಕಾಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೀವು ಮಾಡಿದ್ದರೆ ಕಣಿ ನಾನಿಲ್ಲಿ ಎಲ್ತಾಗಿರೋ ಪಾಲಕ್ ಸೊಪ್ಪನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ ಪೋಡಿಗಂತಲೇ ಈಗ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿತ್ತಲ್ಲ ಇದಕ್ಕೆ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಬಿಡೋದು ಅಷ್ಟೇ ಇದು ಕೂಡ ತುಂಬ ಈಸಿಯಾಗಿ ಮಾಡಲಿಕ್ಕೆ ಕಣಿ ನಾನಿಲ್ಲಿ ಸ್ವಲ್ಪ ಎಳ್ತಾಗಿರೋ ಸೊಪ್ಪನ್ನ ತೆಗೆದಿಟ್ಕಂಡಿದ್ದೆ ಪೋಡಿಗಂತ ಸಪ್ರೇಟ್ ಆಗಿ ಎತ್ತಿಟ್ಟಿದ್ದೆ ಈಗ ಕಣಿ ಇದಕ್ಕೆ ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕಿದ್ರೆ ಆಯ್ತು ಎಣ್ಣೆ ಈಗ ಮೀಡಿಯಮಲ್ಲಿ ಕಾಯ್ದಿದೆ ಕಾದಿದೆ ತುಂಬ ಎಣ್ಣೆನ ಕಾಯಿಸ್ಕೊಯ್ಬೇಡಿ ಬೇಗ ಸೀದೋಗಯ್ಬಿಡುತ್ತೆ ಯಾಕಂದರೆ ಪಾಲಕ್ ಸೊಪ್ಪು ತುಂಬ ತೆಳುವಲ್ಲ ಹಾಗೆ ಪೋಡಿ ಸಹ ತುಂಬ ತೆಳುವಾಗಿ ಬರುತ್ತಲ್ಲ ಒಳ್ಳೆ ಉಬ್ಬಿ ಬದತ್ತು ನಾವು ಎಲೆ ಶೇಪ್ ಹಿಂಗಿರುತ್ತೋ ನಮ್ಮ ಪಾಲಕ್ ಸೊಪ್ಪು ಎಲೆ ಶೇಪ್ ಹೆಂಗಿರುತ್ತೋ ಸೇಮ್ ಪೋಡಿ ಸಹ ಅದೇ ಶೇಪಲ್ಲಿ ಬರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಕಾಯ್ಬೇಕು ಮಕ್ಕಳಿಗೆಲ್ಲ ತುಂಬ ಖುಷಿಯಿಂದ ತಿಂತರ ಅದು ಶೇಪ್ ಕಂಡೆ ಹಾಗೆ ಇವತ್ತು ನಾವು ಮಧ್ಯಾಹ್ನದ ಊಟ ಎಲ್ಲ ಆಯಿ ನಮ್ಮ ವಿಸ್ಮಯಿಗೆ ಸ್ಕೂಲ್ ಹಾಲಿಡೇ ಇದನ್ನ ಇತ್ತಲ್ಲ ಹಾಗಾಗಿ ಅವನ್ನೆಲ್ಲೂ ಹೋಗಲಿಲ್ಲ ಊರಿಗೆ ಹೋಗಿ ಬಂದಷ್ಟೇ ಮತ್ತೆ ಬೇರೆ ಕಡೆ ಎಲ್ಲಿಗೂ ಹೋಪ್ಕಾಯ್ಲಿಲ್ಲ ಹಂಗಾಗಿ ಅವನು ಮಾಲಿಗೆ ಹಬ್ಬ ಮಾಲಿಗೆ ಹೋಪ ಅಂತ ಹೇಳ್ತಾ ಇದ್ದ ಯಾಕಂದ್ರೆ ಅಲ್ಲಿ ಗೇಮ್ಸ್ ಎಲ್ಲ ಇರುತ್ತಲ್ಲ ಆಟ ಆಡೋಕೆ ಅಂತ ಹೇಳಿ ಹೋಪ ಅಂತ ಹೇಳ್ತಾ ಇದ್ದ ಸೊ ಇವತ್ತು ನಾನು ಅಲ್ಲಿಗೆ ಹೋಪ ಅಂತ ಎಣಿಸ್ಕೊಂಡಿತ್ತು ಮಧ್ಯಾಹ್ನ ಈವ್ನಿಂಗ್ ಟೈಮಲ್ಲಿ ಹೊರಡ್ತಾ ಇತ್ತು ಸೊ ಅದರ ವಿಡಿಯೋ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೆ ಹಾಗೇನೆ ಅದ್ರ ಜೊತೆ ಜೊತೆಗೆ ಅಲ್ಲಿ ಕೆ ಎಫ್ ಸಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಯಾಕಂದರೆ ನಾವು ಕೆ ಎಫ್ ಸಿಗೆ ಹೋದಾಗ ಅಲ್ಲಿ ಆರ್ಡ್ರ್ ಕೊಟ್ಬಿಡುತ್ತೆ ಬಟ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಯಾವತ್ತೂ ನಾವು ನೋಡಿಲ್ಲ ಫ್ರೆಂಡ್ಸ್ ಇವತ್ತು ನಾನು ಒಳಗಡೆ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡ್ತಾರೆ ರೆಡಿ ಮಾಡ್ತಾರೆ ಯಾವ ರೀತಿ ಸ್ಟೋರ್ ಮಾಡ್ಕೊಂತ ಕೆ ಚಿಕನ್ನಲ್ಲ ಅಂತ ಹೇಳಿದ್ರು ಸಹ ಅದನ್ನು ಸಹ ತೋರಿಸ್ತೆ ವಿಷ್ಣ ಕರ್ಣಿ ಮಾಲಿ ಬಂದ ತಕ್ಷಣ ಅಮ್ಮ ನಾನು ಜೀಪಲ್ಲಿ ಕೂತ್ಕೊಂಡ್ಕೊ ಜೀಪಲ್ಲಿ ಆಟಾಡ್ಕೊ ಅಂತ ಹೇಳ್ತಾ ಫಸ್ಟ್ ಅವ್ನು ಎಂಟ್ರಿ ಆದ ತಕ್ಷಣ ಆಟ ಆಡ್ತಾ ಇದನ್ನು ಇದನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ ಬಟ್ ಅವ್ನು ಚಿಕ್ಕವನಿದ್ದಾಗ ಇದರ ಕೂತ್ಕೊಂಬಿಕೆ ಭಯ ಪಡ್ತಾಯಿದ್ದ ಅಷ್ಟೊತ್ತಿನ ಅವನಿಸ್ತಾ ಇತ್ತು ಓ ಇವನು ಕೂತ್ಕೊಂತ ಇರಲ್ಲ ಎಲ್ಲ ಮಕ್ಳು ಕೂತ್ಕೊಂತರಲ್ಲ ಅಂತ ಬಟ್ ಇವಾಗ ಫಸ್ಟಿಗೆ ಬಂದ ತಕ್ಷಣ ಒಂದ್ಸಲ ಕೂತ್ಕಂತ ಮತ್ತೆ ಆಮೇಲೆ ಇನ್ನೇನು ಓಡುತ್ತಂಬತ್ತಿ ಇನ್ನೊಂದು ಸಲ ಕೂತ್ಕೊಂತೀ ಅಂತ ಹೇಳ್ತಾ ಈಗ ಅನಿಸ್ತಿದ್ವಿ ಯಾಕಂದ್ರೆ ಇವ್ನು ಕೂತ್ಕೊಂಬಿಕೆ ಶುರು ಮಾಡ್ದ ಅಂತ ಹೇಳಿ ಯಾಕಂದ್ರೆ ಎರಡು ಸಲ ಮೂರ್ ಸಲ ಕುತ್ಕೊಂಡು ಅಲ್ಲ ಅದು ಸಲ ಆಟ ಆಡಿದ್ರೆ ಓಕೆ ಎರಡ್ ಸಲ ಮೂರ್ ಸಲ ಕುತ್ಕೊಂತಿ ಅಂತ ಸೊ ಮತ್ತೆ ಕರ್ಕೊಂಡ್ ಬಂದ್ರೆ ಕೆ ಎಫ್ ಸಿ ಅಂತೂ ಅವ್ರು ಬೇಕೇ ಬೇಕಂತ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಈಗ ಕೆ ಸಿನ ಎಕ್ಸ್ಪ್ಲೋರ್ ಮಾಡೋಣ

ಫ್ರೆಂಡ್ಸ್ ಕಂಡ್ರಲ್ಲ ಯಾವ ರೀತಿಯಾಗಿ ಕೆಪಿ ಸಿ ಚಿಕನ್ನ ರೆಡಿ ಮಾಡ್ತಾರೆ ಎಲ್ಲೆಲ್ಲಿ ಯಾವ ರೀತಿ ಪ್ರೋಸೆಸ್ ಅಂತ ಹೇಳಿ ಕಂಡ್ರಲ್ಲ ಇಲ್ಲಿ ನಾವು ನೋಡ್ದಂಗೆ ಓವರ್ ಸ್ಟಾಕ್ ಏನು ಮಾಡ್ಕೊಂತಿಲ್ಲ ಆ ದಿನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕಂತ್ರ ಇದ್ರ ಜೊತೆಗೆ ಇಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಬರ್ಗರ್ ಎಲ್ಲ ನಾವು ವೆಜ್ ನಾನ್ ವೆಜ್ ಎರಡು ತೊಗೋಬೋದಲ್ಲ ಅದನ್ನು ಸಹ ಅವರು ಒಟ್ಟಿಗೆ ಮಾಡ್ತಾ ಇಲ್ಲ ಅದರ ಪ್ರೊಸೆಸ್ ಸಹ ಬೇರೆ ಬೇರೆ ಕಡೆ ಪ್ಲೇಸಸ್ ಸಹ ಬೇರೆ ಬೇರೆ ಕಡೆ ಇರುತ್ತೆ ವೆಜ್ಜಿಗೆ ಬೇರೆ ಪ್ಲೇಸು ನಾನ್ ಗೆ ಬೇರೆ ಪ್ಲೇಸ್ ಇರುತ್ತೆ ಕಂಡ್ರೆಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ ನಮ್ಮ ವಿಸ್ಮಯಂತೂ ಬಿಡ್ತಾನ ಅವನಂತೂ ಪಾಪ್ಕಾರ್ನ್ ಬೇಕೇ ಬೇಕು ಅಂತ ಹಠ ಮಾಡಿ ಪಾಪ್ಕಾರ್ನ್ ಸಹ ತಿಂದ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ಫುಲ್ ಡೇ ಬ್ಲಾಗ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆಯ್ತಾ ಹಂಗೇನೆ ನಿಮ್ಮ ಕುಂದಾಪುರ ಹುಡುಗಿನ ಸಪೋರ್ಟ್ ಮಾಡ್ತಾ ಬನ್ನಿ ಇವನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನೆಕ್ಸ್ಟ್ ಟೈಮ್ ಸಿಕ್ಕದ ಹಾಗೆ ಟೇಕ್ ಕೇರ್ ಬಾಯ್